ದೇಶದಲ್ಲಿ ಎನ್ಐಎ ಟೀಮ್ ಪಿಎಫ್ಐ ಅವರ ನಿದ್ದೆಗೆ ಮತ್ತೆ ಭಂಗ ತಂದಿದೆ ಆಪರೇಷನ್ ಆಕ್ಟೋಪಸ್ ಹೆಸರಲ್ಲಿ ಪಿಎಫ್ಐ ಎಸ್ಡಿಪಿಐ ನವರನ್ನ ಬಂಧಿಸಿ ಜೈಲಿಗಟ್ಟಿದೆ ಹೇಗಿತ್ತು ಆಪರೇಷನ್ ಏನೇನಾಯಿತು ನೋಡ್ಕೊಳ್ಳೋಣ ದೇಶಾದ್ಯಂತ ಮತ್ತೆ ಎನ್ಐಎ 2.0 ದಾಳಿ ಪಿಎಫ್ಐ ಎಸ್ಡಿಪಿಐ ಟಾರ್ಗೆಟ್ ಮಾಡಿ ರೇಡ್ ಬಿಹಾರದಲ್ಲಿ ಯಾವಾಗ ಪ್ರಧಾನಿ ಮೋದಿ ಹತ್ಯೆಗೆ ಸಂಚು ರೂಪಿಸಿದ್ರು ಅನ್ನೋ ಸುದ್ದಿ ಹೊರಬಿತ್ತೋ ಆಗಿನಿಂದಲೇ ಪಿಎಫ್ಐ ಎಸ್ಡಿಪಿಐ ನವರ ಮೇಲೆ ಎನ್ಐಎ ಕಣ್ಣು ಬಿದ್ದಿತ್ತು ಸೆಪ್ಟೆಂಬರ್ 22 ಕ್ಕೆ ದಾಳಿ ಮಾಡಿ 106 ಜನರನ್ನ ಬಂಧಿಸಿ ಜೈಲಿಗಟ್ಟಿದ್ರು ಇದಾದ ಮೇಲೆ ಆರ್ಎಸ್ಎಸ್ ಬಿಜೆಪಿ ಮುಖಂಡರನ್ನ ಟಾರ್ಗೆಟ್ ಮಾಡಿದ್ರು ಇಷ್ಟಕ್ಕೆ ಸುಮ್ಮನಾಗದೆ ಪ್ರತಿಭಟನೆ ಹೆಸರಲ್ಲಿ ದೇಶದ ಪ್ರಮುಖ ನಗರಗಳಲ್ಲಿ ಅಶಾಂತಿ ಸೃಷ್ಟಿಸೋ ಹುನ್ನಾರ ಬೇರೆ ಆಗ್ತಿತ್ತು ಹೀಗಾಗಿ ಎನ್ಐಎ ಮತ್ತೆ ಪೊಲೀಸರ ಮೂಲಕ ಇವತ್ತು ಮತ್ತೆ ದಾಳಿ ಮಾಡಿದೆ ಎಂಟು ರಾಜ್ಯ 70 ಕ್ಕೂ ಹೆಚ್ಚು ರೇ ಡಿಜಿಟಲ್ ಮಾರ್ಕೆಟಿಂಗ್ ಕಲ್ತ್ ಬಿಟ್ಟು ನಿಮ್ಮ ಪ್ರಾಡಕ್ಟ್ಸ್ ಅನ್ನ ಮತ್ತೆ ಸರ್ವಿಸಸ್ ನ ಪ್ರಪಂಚಕ್ಕೆಲ್ಲ ಮಾರಾಟ ಮಾಡಬೇಕಾ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಡಿಜಿಟಲ್ ಮಾರ್ಕೆಟಿಂಗ್ ಎಕ್ಸ್ಪರ್ಟ್ ಆಗಿ 200 ಕ್ಕೂ ಹೆಚ್ಚು ಜನ ಜೈಲುಪಾಲು ಎಂಟು ರಾಜ್ಯಗಳಲ್ಲಿ ಪಿಎಫ್ಐ ಎಸ್ಡಿಪಿಐ ಸಿಎಫ್ಐ ಸೇರಿ ಹಲವು ಮುಸ್ಲಿಂ ಸಂಘಟನೆಗಳ ಮೇಲೆ ದಾಳಿಯಾಗಿದೆ 70 ಕ್ಕೂ ಅಧಿಕ ಕಡೆ ಏಕಕಾಲಕ್ಕೆ ದಾಳಿ ಮಾಡಿ 200 ಕ್ಕೂ ಅಧಿಕ ಮಂದಿ ವಶಕ್ಕೆ ಪಡೆದಿದ್ದಾರೆ ಪ್ರಮುಖವಾಗಿ ಕರ್ನಾಟಕ ದೆಹಲಿ ಮಹಾರಾಷ್ಟ್ರ ಉತ್ತರ ಪ್ರದೇಶ ಮಧ್ಯಪ್ರದೇಶ ಗುಜರಾತ್ ಅಸ್ಸಾಂನಲ್ಲಿ ಈ ದಾಳಿಯಾಗಿದೆ ಮತ್ತೆ ಸಿಕ್ಕಿದಂತೆ ಸಮಾಜಘಾತುಕ ಕೃತ್ಯಗಳ ಲಿಂಕ್ ದೆಹಲಿ ಎನ್ಐಎ ಮೂಲಗಳಿಂದ ಸ್ಫೋಟಕ ಮಾಹಿತಿ ಕರ್ನಾಟಕ ಸೇರಿ ದೇಶದ 8 ಕ್ಕೂ ಹೆಚ್ಚು ರಾಜ್ಯಗಳಲ್ಲಿ ಮತ್ತೆ ಎನ್ಐಎ ಎರಡನೇ ಸಲ ದಾಳಿ ಮಾಡಿದೆ ಇದಕ್ಕೆ ಪ್ರಮುಖ ಕಾರಣಗಳನ್ನು ಎನ್ಐಎ ಮೂಲಗಳು ಹೊರಹಾಕಿವೆ ಉಗ್ರ ಸಂಘಟನೆಗಳ ಜೊತೆ ಲಿಂಕ್ ಗೆ ಸಾಕ್ಷಿ ಸಿಕ್ಕಿದಂತೆ ಸಮಾಜಘಾತುಕ ಕೃತ್ಯಕ್ಕೆ ವಿದೇಶಿ ಫಂಡ್ ಬಳಕೆ ಆಗಿದ್ಯಂತೆ ಧರ್ಮ ವಿರೋಧಿ ಕೃತ್ಯಗಳಿಗೂ ಹಣ ಬಳಕೆ ಆಗಿದ್ಯಂತೆ ಸಂಘಟನೆ ಹೆಸರಲ್ಲಿ ಶಸ್ತ್ರಾಸ್ತ್ರಗಳ ತರಬೇತಿ ಕೊಟ್ಟಿದ್ದಾರಂತೆ ಕರ್ನಾಟಕದ ಕರಾವಳಿ ಮಲೆನಾಡಿನಲ್ಲೂ ಟ್ರೈನಿಂಗ್ ಆಗಿದ್ಯಂತೆ ಸಮಾಜದ ಪ್ರಮುಖ ಗಣ್ಯರ ಹತ್ಯೆಗೆ ತಯಾರಿ ಆಗಿತಂತೆ ಆಡಿಯೋ ವಿಡಿಯೋ ತಾಂತ್ರಿಕ ಸಾಕ್ಷಿಗಳು ಲಭ್ಯ ಆಗಿದ್ಯಂತೆ ಗಣ್ಯರ ಹತ್ಯೆ ಜೊತೆ ಪ್ರತಿಭಟನೆ ಹೆಸರಲ್ಲಿ ಅಶಾಂತಿಗೆ ಹುನ್ನಾರ ಸೂಕ್ತ ಸಾಕ್ಷಿಗಳು ಮಾಹಿತಿ ಆಧರಿಸಿಯೇ ಇವತ್ತು ಮತ್ತೆ ಎರಡನೇ ಸಲ ಪಿಎಫ್ಐ ಎಸ್ಡಿಪಿಐ ನವರನ್ನ ಬಂಧಿಸಲಾಗಿದೆ ಅನ್ನೋದು ಎನ್ಐಎ ಮೂಲಗಳ ಮಾಹಿತಿ ತನಿಖಾ ಸಂಸ್ಥೆಗಳ ದಾಳಿ ಖಂಡಿಸಿ ಮತ್ತೆ ಗಲಾಟೆ ಇವತ್ತು ಎನ್ಐಎ ಹಾಗೂ ಸ್ಥಳೀಯ ಪೊಲೀಸರ ದಾಳಿಗೆ ವಿರೋಧ ವ್ಯಕ್ತವಾಯಿತು ಕರ್ನಾಟಕ ಸೇರಿದಂತೆ ಅನೇಕ ರಾಜ್ಯಗಳಲ್ಲಿ ಪಿಎಫ್ಐ ಸಂಘಟನೆಯವರು ಪ್ರತಿಭಟನೆ ಮಾಡಿದ್ರು ಆರ್ಎಸ್ಎಸ್ ಬಿಜೆಪಿ ವಿರುದ್ಧ ಧಿಕ್ಕಾರ ಕೂಗಿದ್ರು ಐದು ಕೋಟಿ ನಷ್ಟ ಆಗಿದೆ ಸರ್ಕಾರ ಪರಿಹಾರ ಕೊಡಲಿ ಪಿಎಫ್ಐ ವಿರುದ್ಧ ಹೈಕೋರ್ಟ್ಗೆ ಕೇರಳ ಸಾರಿಗೆ ಸಂಸ್ಥೆ ಅರ್ಜಿ ಕೇರಳದಲ್ಲಿ ಸೆಪ್ಟೆಂಬರ್ 23ಕ್ಕೆ ಬಂದ್ಗೆ ಕರೆ ಕೊಟ್ಟಿದ್ದ ಪಿಎಫ್ಐನವರು ಸಿಕ್ಕ ಸಿಕ್ಕಲ್ಲಿ ಕಲ್ಲು ತೂರಿದ್ರು ಕೇರಳ ಸರ್ಕಾರಿ ಬಸ್ಗಳನ್ನು ಧ್ವಂಸ ಮಾಡಿದ್ರು 10 ಸಿಬ್ಬಂದಿಗೆ ಗಾಯ ಆಗಿ ಓರ್ವ ಸಿಬ್ಬಂದಿ ಕಣ್ಣೇ ಕಳೆದುಕೊಂಡ್ರು ಕೆಲವರು ಹೆಲ್ಮೆಟ್ ಹಾಕೊಂಡು ಬಸ್ ಓಡಿಸಿದ್ರು ಈಗ ಕೇರಳ ರಾಜ್ಯ ಸಾರಿಗೆಗೆ 5 ಕೋಟಿ ನಷ್ಟ ಆಗಿದೆಯಂತೆ ಈ ಹಣವನ್ನು ಪಿಎಫ್ಐನವರೇ ಕಟ್ಟಿಕೊಡುವಂತೆ ಆದೇಶ ನೀಡಿ ಅಂತ ಕೇರಳ ಹೈಕೋರ್ಟ್ಗೆ ಸರ್ಕಾರ ಅರ್ಜಿ ಹಾಕಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ 18 ಕನ್ನಡ